ಅಮ್ಮ ನಾವಿಂದು ಹೊಡ್ತೀನಿ ಅಲ್ಲ ಆಚೆಗೆಲ್ಲ ಕ್ಲೀನ್ ಮಾಡಾತು ಬದಿಯೆಲ್ಲ ಸೌರಿ ಆತ ಹೆರ್ಸಿ ಆತ ತಿಪ್ಪೆ ಒಂದು ಸ್ವಲ್ಪ ಹೊತ್ತಾಕದೇ ಎಲ್ಲಿ ಹೊತ್ತಾಕದ ಅಂತ ಕೇಳೋಣ ಅಂದ್ರೆ ಅಯ್ಯೋ ಯಾರು ಸಿಕ್ಕಲೇ ಹಂಗಾಗಿ ಬಿಟ್ಟು ನಾಳೆ ಬಂದರೆ ಹಾಕ್ತೀನಿ ಈಗ ಹೋತೀವಿ ನಾವು ಕಾಪಿ ಗಿಪಿ ಅಂತಾರೆ ಅದಿಯಾ ಕಾಪಿ ಆವಾಗಲೇ ತಂದೆ ನೀವು ಯಾರು ಅಲ್ಲಿ ಇರಲ್ರಿ ಹಂಗಾಗಿ ಅಲ್ಲಿ ಇಟ್ಟಿ ನೋಡು ಅವ್ರ ಕೊಟ್ಟಿಗೆ ಗೋಡೆ ಮೇಲೆ ಈಚೆಗೆ ಹಾಂ ಹಾಂ ಕಾಣ್ತಾ ಹಾಂ ಅಲ್ಲ ನೋಡು ಚಂಬಿಗೆ ಹಾಕಿಟ್ಟಿನೇ ಈಚೆಗೆ ಲೋಟನೇ ಇಟ್ಟಿ ನೋಡು ಬಗ್ಸಿ ಕುಡ್ಕೊಳ್ಳಿ ಒಳಗಿಂದಲೇ ಲೋಟಕ್ಕೆ ಹಾಕಿಕೊಟ್ರೆ ಏನಾಗ್ತದೇನು ಸಾವ್ಕಾರ್ಕಿಗೆ ಏನು ಕಮ್ಮಿ ಇಲ್ಲ ಆಂ ಎಂತಾರೆ ಹೇಳ್ದಾ ಇಲ್ಲ ಇಲ್ಲ ಈಗಂತ ಹೇಳಲ್ಲ ಹೇಳಬೇಕು ಅಂತ ಇದ್ದೆ ದೊಡ್ಡದಾರ ಸಂಬಳವನ್ನು ಕೊಟ್ಟಿದ್ರೆ ಅನುಕೂಲ ಆತಿತ್ತು ನಾವೆಲ್ಲ ದಿನ ದಿನಕ್ಕೆ ದುಡಿಮೆ ಮಾಡೋದು ಹಾಗೆ ಸಾಮಾನು ಅಂದ್ಕೊಂಡು ಇದಾರಲ್ಲಂದ್ರಿ ಕೆಲ್ಸಕ್ಕೆ ಹೋದ್ಮೇಲೆ ಸಂಬಳ ಕೊಡ್ದಿದ್ರು ಭಾಳ ಗೋಳಾಗ್ತದೆ ಹ್ಞೂ ಕೊಡ್ತಾರೆ ಕೊಡ್ತಾರೆ ಮಾರುತಿ ಸಂಬಳ ಕೊಡ್ತಾರೆ ಆಚೆಗೆ ಹೋಗಿ ಕೊಡ್ತಾರೆ ಅಲ್ಲ ಇವತ್ತೇ ಎಲ್ಲ ಕ್ಲೀನ್ ಮಾಡಿ ಸೊಗಣಿನೂ ಇವತ್ತೇ ಹೊಡೆದಾತದೆ ಅಂತ ಮಾಡಿದ್ದೆ ನೀವು ನೋಡಿದ್ರೆ ಇನ್ನು ತಿಪ್ಪೇನೇ ಹೊತ್ತಾಕ್ಲಾ ಅಂತೀರಿ ಬೆಳಗ್ಗಿಂದ ಎಂತ ಮಾಡಿದ್ದು ಇಷ್ಟಪ್ಪ ನೀವು ಅಲ್ಲ ಅಮ್ಮ ಅದೇನದ ನೀವು ಹೇಳೋದು ಕಣ ಏನು ಸ್ವಲ್ಪ ಜಾಗ ನಿಮ್ದು ನಿಮ್ಮದು ಹಾಗೊಂದು ಮೂರ್ನಾಲ್ಕು ಎಕರೆ ಜಾಗಿಲ್ಲ ಅಲ್ಲೇ ಅದನ್ನ ಈಗ ಯಾರಿಸ್ಬೇಕಾರೆ ಹೊರಮಲ್ಲ ಆಗಿದೆ ನೀರು ಹೊಡ್ಕೊಂಡಿದ್ದ ಕಾತು ಸ್ವಲ್ಪ ಮೆತ್ತಗಾತು ಒಂಚೂರು ಬಿಡ್ತು ಇಲ್ದಿದ್ರೆ ಈ ಒಣಗ್ ನೆಲದಲ್ಲಿ ಇದು ಮಾಡೋದು ಹೌದಾ ನಾಳೆ ಸಗಣಿ ಹೊಡಿಯೋಕಾದ್ರೆ ನಮ್ಗೆ ನಮಗಿಬ್ರಿಗೆ ಆಗಲ್ಲಪ್ಪ ಹಂಗ ಮೂರ್ನಾಲ್ಕು ಜನರು ಬೇಕು ಅದನ್ನು ಹೊತ್ಕೊಂಡು ಸಗಣಿ ಹೊಡಿಯೋಕೆ ನೀವು ಇಬ್ಬರೇ ಇಬ್ಬರಿಗೆ ಹೇಳ್ತೀರಿ ಒಂದು ದಿವ್ಸ ಐದಾರು ಜನಕ್ಕೆ ಹೇಳಿದ್ರು ಅದೇ ಸುತ್ತ ಆಗಿ ಹೋಗ್ತದೆ ಅಲ್ಲ ಗೀತ ನೀ ಹಂಗೆ ಹೇಳ್ತೀಯಲ್ಲ ಕಣನೇ ಅಷ್ಟು ಜಾಗ ಇದ್ರೆ ಹಂಗೆ ನಮ್ಮ ತೋಟ ಎಲ್ಲ ಸೇರಿ ಎಷ್ಟು ಎಕರೆ ಆಗೇ ಮಾತಾಡ್ತೇನೆ ನೆಟ್ಟಗೆ ಒಂದು ಎಕರೆ ಇಲ್ಲ ಅದು ಕಣ ನಾಲ್ಕು ಎಕರೆ ಅದೇ ಐದು ಎಕರೆ ಅದೇ ಅಂತೀಯ ಈಗ ಆಡಲೇ ಕಾಪಿ ಕುಡ್ಕೊಂಡರೋ ಆ ತಿಪ್ಪೆ ಅಷ್ಟು ಹೊತ್ತಾಕಿ ಹೋಗಿ ಒಬ್ರು ಹೊರಿಸಿ ಒಬ್ಬರು ಹೊತ್ತಾಕಿ ಎಂತ ಅದು ಒಂದು ಆಗದೆ ಇದ್ರೆ ಹೆಂಗೆ ನೋಡಿ ಈಗ ಸಂಬಳ ಏನು ಕಮ್ಮಿ ನಾನು ಸಂಬಳ ಜಾಸ್ತಿ ಕೆಲಸ ಕಮ್ಮಿ ಅಂದರೆ ಹೆಂಗೆ ಆತದ್ರೆ ಹ್ಞೂ ಹೌದು ನೀವು ಹೇಳೋದು ಸಮನೆಯಾ ಅದು ನೀವೇ ನೋಡ್ತಿದ್ದೀರಲ್ಲ ಒಂದು ಗಳಿಗೆ ಎಲ್ಲ ನೀರು ಕುಡಿಯೋಕೆ ಒಂದು ಗಳಿಗೆ ಕೂತಿದ್ದು ಬಿಟ್ಟರೆ ಮತ್ತೆ ಕೂತೀವ ಉಂಡರ ಎಲ್ಲರ ಮನೆಯಲ್ಲೂ ಒಂದು ಅರ್ಧ ಅರ್ಧ ಗಂಟೆ ಕೂತೇ ಹೇಳೋದಾದ್ರೆ ಇಲ್ಲಿ ಇವತ್ತು ಅದು ಕೂರ್ಲಾ ಸಂಬಳ ಬಿಗು ಆಗ್ತದೆ ಹೌದು ಹಾಗಂತ ಎಂತ ಮಾಡೋದು ಕಮ್ಮಿ ಸಂಬಳ ತಗೊಂಡು ನಾವು ಸಾಮಾನು ಕೊಂಡು ತಿನ್ಬೇಕಾ ಬೇಡ ಹೇಳಿ ಹಾಗಾಗಿ ಈಗ ಆಚೆ ದಿಡ್ಗಿಲ್ಲಲ್ಲ ನೀವು ನೋಡ್ತಿರಲ್ಲ ಇವರು ಮಾಲ್ನೇ ಅಮ್ಮ ಅವರು ಎಷ್ಟೇ ಕಷ್ಟ ಆದರೂ ನಮ್ಮ ಗಂಡನ ಮಕ್ಕಳನ್ನ ಕಟ್ಕೊಂಡು ಈಗ ಮಳೆಗಾಲ ನಿಲ್ತಾ ನಿಲ್ತಾ ಬಂದಕ್ಕೆ ಒಂದು ಹಕ್ಕಿ ಎಲ್ಲ ಹೆರ್ಸ್ ಎಲ್ಲರೂ ಒಂದು ಜನ ತಗೋತಾರೆ ಅಷ್ಟೇ ಆಳಿನಂತೆ ಬಂದು ಹೆರ್ ಕೆಲಸ ಮಾಡ್ತಾರೆ ಹಾಗಾಗಿ ಅವ್ರ ಮನೇಲಿ ಕೆಲಸ ಆಗಿದ್ದೇ ಗೊತ್ತಾಗಲ್ಲ ಮತ್ತು ಸಾಧಾರಣಕ್ಕೆಲ್ಲ ಸಂಬಳ ಕೊಟ್ಟು ಎಲ್ಲ ಕೊಟ್ಟು ಮಾಡ್ತೀನಿ ಅಂದರೆ ಆಗಲ್ಲ ಪಾಪ ಸುಮ್ಮನೆ ನಿಮಗೂ ಹೇಳೋದಲ್ಲ ಎಂತ ನೀ ಎಂತ ಹೇಳ್ತಿದ್ದೀಯ ಹಂಗೂ ಹಿಂಗೂ ಹೋಗಿ ನೀವು ಬಂದು ಕೆಲಸ ಮಾಡಿ ಅಂತ ಹೇಳ್ತಿದ್ದೀಯೇ ಹೆಂಗೆ ತೋತ ನಾನು ಬಾಯಲ್ಲಿ ಹುಳ ಬಿದ್ದತ್ತ ಹಂಗೇನಾರು ಹೇಳಿದ್ರೆ ನಿಮ್ಗೆ ಏನು ಬಂದದ್ದು ಮಾರ ಮತ್ತೆ ಹಸ್ರ ಮಗಳು ನೀವೇನು ಬಂದು ಕೆಲಸ ಮಾಡ್ತೀರಿ ಹಿಂಗೆ ಮಾತು ಬಂತಲ್ಲ ಹಂಗಾಗಿ ಹೇಳಿದೆ ಅಷ್ಟೇ ಬೇಜಾರು ಮಾಡ್ಕೊಬೇಡಿ ಮಾರ ಸೊ ನಿಮ್ಗೆ ಹೇಳಿದ್ದ ಅಂತ ಮಾಡ್ಕೊಂಡ್ರ ನೀವು ನಿಮ್ಮ ಹುಚ್ಚು ಹಾಳಾಗಿತ್ತು ದೊಡ್ಡ ಇದ್ರೆ ಬಂದೊಂದು ದುಡ್ಡು ಕೊಟ್ಟು ಹೋಗಕ್ಕೆ ಹೇಳಿ ಗೀತಾ ಇಚ್ಚಿಗೆ ಬಾರ ಇಲ್ಲೇ ಇಲ್ಲ ಅಂಗ್ಲಕ್ಕೆ ಬಾ ಇಲ್ಲಿ ಇಲ್ಲೇ ದುಡ್ಡು ಇಟ್ಟಿನಿ ಇಲ್ಲಿ ತಗೊಂಡು ಹೋಗ್ಬೋದು ಏನು ನಿಮಗೆ ನಿತ್ಯ ಮೆಟ್ಲಲ್ಲೇ ದುಡ್ಡು ಆಗಿಬಿಡ್ಬೇಕು ಮಾರತಿ

ಲೆಕ್ಕ ಅಂದ್ರೆ ಇವತ್ತಿಗೆ ಗಂಟೆ ಆಗಲ್ಲ ನಾಳೆ ಬೇಗ ಬಲ್ಲಿ ಅಂತ ಈಗ ಬೇಗ ಬಿಡ್ತಿದೀನಿ ಹೋಗಿ ಈಗ ಬೆಳಿಗ್ಗೆ ಬೇಗ ಬಲ್ಲಿ ನಾಳೆ ತಿಪ್ಪೆ ಹೊತ್ತ ಕಣ್ಣೀರ್ ಹೊಡೆದು ಅಲ್ಲಿ ಆಬಧಿ ಮತ್ತೊಂದ್ ಸ್ವಲ್ಪ ಕೆಲಸ ಅದ ಎಲ್ಲಾ ಆಗ್ಬಿಡ್ಬೇಕು ಮಾತ್ರ ಎಷ್ಟ್ ಹೊತ್ತು ಬೇಕಾರ ಆಗ್ಲಿ ಹುಳಿಕಾರಿ ಎಷ್ಟು ಬಂದು ಬಂದು ಕೆಲಸ ಮಾಡ್ಲಿ ಅನ್ನೋ ಮಾತಾಡ್ತದಲ್ಲ ಎಂತ ಮಾತಾಡ್ತಾನಿತ್ತೀಯಾ ಅಲ್ಲ ಗೀತಾ ಅದೇನ್ರೆ ಇವತ್ತು ಇಷ್ಟೇ ಕೆಲಸನು ಅಂತ ಹೇಳ್ತಿನಿ ಅಲ್ಲ ಅಚದಡಿಗೆಲಿ ಮಾಲ್ನೇ ಅಮ್ಮ ಮಕ್ಕಳನ್ನ ಗಂಡನ ಕರ್ಕ ಬಂದು ದಿನೀಡಿ ಕೆಲಸ ಮಾಡ್ತಾರೆ ಹಂಗಾಗಿ ಅವ್ರ ಮನೆ ಕೆಲಸ ಬೇಗ ಆತದೆ ಅಂತದಲ್ಲ ಎಷ್ಟು ಸೊಕ್ಕದ ಅದಕೆ ಅಂತ ಅದು ಸೊಕ್ಕੁੰದೆ ಅಂತಕ್ಕೆ ಇದಿದಿದ್ದಂಗೆ ಹೇಳಿದದಾ ನೀ ಬಂದು ಮಾಡು ಅಂತ ಅವರ ಮನೆಯಲ್ಲಿ ಮಾಡ್ತಾರೆ ಅಂತ ನಿಂಗೆ ಈ ಹುಂಬುಳ್ ಕೈ ಕದ್ದಾ ಅಂದ್ರೆ ಹೆಗ್ಲು ಮುಟ್ ನೋಡ್ಕೊಂಡು ಕಾತಿ ಯಾತು ನಿಂದ ಈಗ ನೀ ಒಂದ ತಗಿರುತ್ತಲೆ ನನ್ನ ತಿಕ್ಳದರಿಯಕ್ಕೆ ಎಲ್ಲ ಸಿಕ್ತದೆ ಅಂತ ಕಾಯ್ತಿರ್ತಿರಿ ಅದಾಗ್ಲಿ ಈಗ ನಿನ್ನ ಮಗಿನವ್ರು ಮತ್ತೆ ಮಾತಿಗೆ ಸಿಕ್ಕಿದ್ನಾ ನಾನು ಈಗ ಕೆಲ್ಸದವರೆಲ್ಲ ಬಂದರೂ ಏನು ಅವು ಕಿವಿ ಇತ್ಲಗೇ ಇರ್ತದೆ ನಾನು ಅದ್ರ ಸುದ್ದಿನೇ ಇತ್ತಕ್ಕೆ ಹೋಗ್ಲು ಮಲ್ಕಿಂದ ಇದ್ದಂಗಿತ್ತಲ್ಲ ಸುಮಾರು ಹೊತ್ತು ಏನು ಸಿಗರೇಟ್ ಉಂದ್ರ ಮೇಲೊಂದು ಒಂದ್ರ ಮೇಲೆ ಒಂದು ಸೈತ ಇದ್ನಪ್ಪ ಹ್ಞೂ ನಾನು ಹೋಗೊಂದು ಎರಡು ಸತಿ ಎಂತ ಎದ್ದೆ ಯಾರಿಗೆಲ್ಲ ನೋಡ್ಬಾರ್ದ ನಾ ಕೆಲಸ ಬಗ್ಸಿ ಅವ್ರು ಎಂತ ಮಾಡ್ತಾರೆ ಹಂಗಾರೆ ಕೆಲಸ ದಂಡೆ ಮೇಲೆ ಜನ ನಿಟ್ಟಾರೆ ನಿಲ್ಬೇಕು ಅಂತ ಹೇಳಿದ್ರೆ ನಂಗೆ ಎಂಥಕ್ಕೂ ಹೇಳ್ಬೇಡನೇನೋ ಅಂದ ಕೆಂಡಿ ತಿನ್ಕೊಂಡು ಮತ್ತೆ ಹೋಗಿ ಮಲ್ಕೊಂಡಿದ್ದೆ ನಾನು ಈಗ ಎದ್ದೆಲ್ಲ ಹೆರ್ಗೆ ಹೋದ್ನೆ ಎಂತದಪ್ಪ ಎಲ್ಲಿ ಹೋಗ್ಲು ಇಲ್ಲ ಒಳ್ಳೆ ಮಲ್ಕಿಂಡನೆ ನಿನಗೆ ಒಂದು ನಿನ್ನ ಅಕ್ಕ ನೋಡು ನಮ್ಮ ಮನೆ ತಗಿಯಕಂತಾನೆ ಅದೇ ಮಾತಾಡಿದ್ರೆ ಏನೋ ಅವಾಗ ಸಾಕಿತ್ತು ಮಾಡಿತ್ತು ಅಂತ ಎಂತ ಸಾಕಿದ್ದ ಅದಕ್ಕೆ ಹೇಳೋದು ಒಡ್ಬಿಡ್ತಾರೆ ಹೊಡ್ಬಿಡ್ತಾರೋ ಬೇರೆರೆ ಬೇರೆರು ಅಂತ ಹಂಗ ಗೊತ್ತಾದ್ರೂ ಒಂದು ಪಕ್ಷ ಅದು ಮನೆಗೆ ಬಂದು ಹೇಳಕ್ ಅವರಿಗೆ ಹಿಂಗ ಹಿಂಗ ಅದೇ ಅಂತ ಹೇಳಿ ಇಷ್ಟೆಲ್ಲ ಆದ್ಮೇಲೆ ಇಲ್ಲಿದ್ರು ಸುಮ್ಮನೆ ಗೊತ್ತಿದ್ರು ಗೊತ್ತಿಲ್ಲ ಹಂಗೆ ಹಂಗ ಇದ್ದ್ ಬಿಟ್ರೆ ಆಗಿ ಹೋತದಪ್ಪ ಎಲ್ಲಿ ಎಂತೆಂತ ಆದರೆಲ್ಲ ಏನೇನಾಗಿ ಚೆನ್ನಾಗಿಲ್ಲ ಈಗ ಹೌದು ನಾನು ಅದು ಹಿಂಗೆ ಹೇಳ್ತದೆ ಅಂತ ಜ್ಞಾನನೇ ಮಾಡಲ್ಲ ಎದ್ದು ಒಳಗೆ ಬರೋಣ ಅಂದರೆ ಅರ್ಧ ಬಗ್ಗೆ ಕೇಂಡಾಗಿತ್ತು ಮತ್ತು ನಾನು ಹಿಂದೆ ಬತ್ತನವ ಹಂಗಾಗಿ ನಾನು ಇದು ಮಾಡಿದೆ ಆದರೂ ನಾನು ಜ್ಞಾನ ಮಾಡೋ ತನಕ ಎಂತ ಗಟ್ಗೆಟ್ಟಾರ ಹಂಗೆ ಈಗ ಹಿಂಗೆಲ್ಲ ಅದನ್ನು ತಂದುಕೊಂಡು ನಾಳೆ ಅವರು ಇಲ್ಲಿ ನೆಲೆ ನಿಲ್ತವೆ ಅಂತ ಏನು ರೀ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು ಮನಸ್ಸಲ್ಲಿ ನೋಡಿದ್ರೂ ಗೊತ್ತಾಗಲ್ಲ ಅಪ್ಪ ಅಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ಮಕ್ಕಳು ಅವು ಏನ್ ಲೇಟ್ ಮದುವೆ ಆಗಿರ್ಬೋದು ಎಂತ ಹಿಂಗೆ ಅರ್ಥ ಹಾಕಿಂದ್ರೆ ಹೆಂಗ ಆ ಲೆಕ್ಕಕ್ಕೆ ಹೋದ್ರೆ ನಮ್ ವಾಗೆಸಗು ಇಷ್ಟು ತನಕ ಯಾಕೆ ಮದುವೆ ಮಾಡ್ಲಾ ಎಂತ ಕೇಳ್ರಿ ಅಂತ ಹೇಳ್ತೀಯ ಎಂತದರ ಆಗ್ಲಿ ನೋಡಿ ನಾ ಹೇಳದಾದ್ರೆ ನೀವು ಅದ್ರ ಅಪ್ಪನ ಹತ್ರ ಒಂದ್ಸಲ್ ಕೇಳೆ ಬಿಡಿ ಹಿಂಗೆ ಅಂತಲ್ಲ ಜನ ಎಲ್ಲ ಹಿಂಗೆ ಮನೆ ಹೊಬ್ಬಿಸ್ತಾ ಇದಾರೆ ಎಂತ ಒಂದು ಕೇಳಿ ನೋಡಿ ಏನು ಏನೋ ಎತ್ತ ಹೇಳ್ತಾರಲ್ಲ ಹೇಳಿದ ಮೇಲೆ ಈಗ ಸೆಟ್ಲ್ಮೆಂಟ್ ಬೇಡ ಅಂತ ಬಿಡದೇ ಇದ್ರು ಸ್ವಲ್ಪ ಹಿಡ್ತದಲ್ಲಿ ಇಟ್ಕೊಳಕಾರ ಆತದ್ರೆ ಹಿಂಗೆ ಹಿಂಗೆ ಇತ್ತು ನಿನ್ನ ಕತೆ ಸ್ವಲ್ಪ ತಗ್ಗಿ ಬಗ್ಗೆ ನಡ್ಕ ಅಂತ ಹೇಳಕಾರ ಆತದೆ ನನ್ನಿದ್ರೆ ಇದ್ರೆ ಹೇಳಿದ್ದು ನಿನ್ನ ಮಗನ ಎಲ್ಲರೂ ಹಿಂಗೆ ಹೇಳಿಗೇಳಿಯ ಏನು ಮಾತಂತ ಆಡ್ತಿ ಹೇಳ್ತಿದ್ದೀನಿ ಅಷ್ಟು ರೀತಿ ಅವರೆಲ್ಲ ಅಲ್ಲ ಅಂತ ಹೇಳಿ ಯಾವ ಬಾಯ ಹೋಗಿ ಕೇಳಲಿ ನಾನು ಅಲ್ಲಿ ಪೂರ್ತಿ ಕಡಿಕೆ ನಿನ್ನ ಮಗನ ಸುದ್ದಿ ಕೇಳಕ್ ಶುರು ಮಾಡಿದ್ರೆ ಎಂತ ಹೇಳಿ ಏನಂತ ಹೇಳ್ಬೋದ್ಲಿ ಅಲ್ಲಿ ಎಂತದೇ ಆದರೂ ನೀವು ಗಂಡು ಹುಡುಗ ಸುಮ್ಮನೀರಿ ನೀವು ಅದೆಲ್ಲ ಹೇಳಬೇಡಿ ಒಂದು ಕೆಲಸ ನಾಳೆ ಮಾಡ್ದಂಗೆ ಪಚಕಿ ಕೊಡಕ್ಕೆ ಬತ್ತಾರೆ ಇರಬೇಕು ಆಗಸ್ಟ್ ಮನೆನೇ ಹೇಳ್ದಂಗೆ ಆಕಿತ್ತು ಆ ಪಚಕಿ ಕೊಡಕ್ಕೆ ಬತ್ತ ನಾ ಮನೆಗೆ ಇನ್ನೂ ಕಡ್ಲೆ ಅಲ್ಲ ತಾನು ಇನ್ನು ಬಂದಾಗಲೆ ಒಂದು ಸಲ್ಪ ಹೇಳಾನ ಎಂಥ ತಿಳೋದೇ ಮಾಡೋದೆ ಆದರೂ ನಾನು ತಿಂತೀನಿ ನಾನು ಮಾತಾಡ್ತೀನಿ ಸುಮ್ಮನೆ ಇದ್ದು ನಿನ್ನ ಮಗನಂತೂ ಏನೂ ಮಾತಾಡೋಕೆ ಬಿಡು ಅವ ಮನೇಲಿ ಇರೋದೇ ಬೇಡ ಅವ ಎತ್ಲಗರು ಹತ್ಕೊಂಡು ಹೋಗಲಿ ಮತ್ತು ತಾಯಿ ಮಗ ಒಂದೇ ಥರ ಇದ್ದೀರಿ ಅಲ್ಲ ನೀ ಹೇಳ್ತೀಯಲ್ಲ ನಿನ್ನ ಮೊದಲಷ್ಟೊತ್ತಿಗೆ ಆಗಿದ್ನೆಲ್ಲ ಮರ್ತೆ ಬಿಟ್ಟ ಸ್ವಲ್ಪ ಹೇಳಿದ್ರ ನಿನ್ ಸುದ್ದಿಯಾ ಸ್ವಲ್ಪ ಜನ ಬಂದು ಹೇಳಿದ್ರನೆ ಈಗ ಮಾತ್ರ ಎಲ್ಲ ಬ್ಯಾರರಿಗೆ ಹಿಡ್ದಲ್ಲಿ ಇಟ್ಕೊಬೇಕು ಹಂಗೆ ಹಿಂಗೆ ಅಂತೀಯ ನಮ್ಮಅಮ್ಮ ಒಂದು ಸಲ್ಲು ಅದು ಬದುಕಿರೋ ತನಕ ನಿನ್ನ ಹತ್ರ ಎಂಥದಾರು ಕೇಂದಿತ್ತ ಹೇಳಿತ್ತ ಎಂತ ಮಾಡಿತ್ತ ನನ್ನಾರು ಬಾಯಿ ಬಿಡೋಕೆ ಬಿಟ್ಟಿತ್ತ ಒಂದು ಮಾತಾಡ್ತೀಯ ಮಾತ್ರ ನೀವ ನಂಗೆ ಹೋಗಿ ಅದನ್ನ ಹೋಲ್ಕಿ ಮಾಡಬೇಡಿ ನಮ್ಮಂತಾನೆ ಅಂತದು ನಮ್ಮ ಕುಲ ಕುಟುಂಬಸ್ಥರೆಲ್ಲ ಹೆಂಗಿದ್ರು ನಂಗೆ ಅದು ಸಮಾಗ ಅದೆಯಾ ಅದು ನಾನು ಏನೇ ಅಂತ ಅಂತ ಗೊತ್ತಿಲ್ಲ ನಿಮಗೆ ಯಾರೋ ಈಗ ಆಗದಿದ್ದರ ಐದ್ರ ಮಕ್ಕಳು ಸುಳ್ಳು ಸುಳ್ಳು ಹುಡ್ಸ್ಕೊಂಡು ಹೇಳಿದ್ಕೆ ನಾನೆಂತ ಮಾಡೋಕಾತಿತ್ತ ನಿಮ್ಗೆ ಗೊತ್ತಿತ್ತು ನಿಮ್ಮ ಅಮ್ಮಗೆ ಹಂಗಾಗಿ ಅಂತದ್ದು ಹೇಳ ಅವರು ಇದು ಮತ್ತೆ ಹಂಗೆ ಅಂತಾನೆ ನಾನು ಹೇಳ್ತಿರೋದು ದಾಯಿದ್ರು ನಿಮಗೆ ಮಾತ್ರನಾ ಇವ್ರಿಗಿರಲ್ಲ ಅವರು ಏನಾದ್ರು ಹಿಂಗೆ ಸುಳ್ಳು ಹಬ್ಸಿ ಹೇಳಿರ್ಬೋದು ನಾವ್ ಯಾಕೆ ಅದಕ್ಕೆ ತಲೆ ಕೆಡ್ಸ್ಕೊಬೇಕು